ಸಮಯ ಈಗ 4 ಗಂಟೆ, ದಿನಾಂಕ 15/4/2024. ನಮ್ಮ ಪ್ರಯಾಣ ಈಗ ಮತ್ತೆ ವಾಪಸ್ಸು ಮುಳುಬಾಗಿಲಿನ ಕಡೆಗೆ. ಈಗ ಸದ್ಯಕ್ಕೆ ನಾವು ಊಟಿಯಲ್ಲಿದ್ದೀವಿ. ಇಲ್ಲಿಂದ ನಾವು ಎಲ್ಲ ಪ್ಲೇಸಸ್ ನೋಡಿಕೊಂಡು ಮತ್ತೆ ಮುಳುಬಾಗಿಲಿನ ಕಡೆಗೆ ಊಟ ಮಾಡಿದ್ದೀವಿ. ಈಗ ಊಟಿಯ ಮುಖ್ಯ ರಸ್ತೆಗಳಲ್ಲಿ ನಾವು ಸಂಚರಿಸಿ ಮುಂದೆ ಹೋಗ್ತಾ ಇದ್ದೀವಿ. ಮತ್ತೆ ನಾವು ಮೆಟ್ಟುಪಾಳ್ಯಂ ಆ ಕಡೆಗೆ ಹೋಗ್ತಾ ಇದ್ದೀವಿ. ನಮ್ಮ ಪ್ರಯಾಣ ತುಂಬಾ ಸುಖಕರವಾಗಿತ್ತು, ಯಾವುದೇ ನಮಗೆ ತೊಂದರೆ ಆಗಿಲ್ಲ. ನಿಮ್ಮೆಲ್ಲರ ಶುಭ ಹಾರೈಕೆಗಳಿಂದ ನಮ್ಮ ಪ್ರಯಾಣ ತುಂಬಾ ಸುಖಕರವಾಗಿತ್ತು. ತಾವು ನೋಡ್ತಾ ಇದ್ದೀರಾ, ನಾವು ಈ ವಿಡಿಯೋ ಎಲ್ಲ ಮಾಡ್ತಾ ಇರೋದು ಏನಕ್ಕಂದರೆ ಕಂಪ್ಲೀಟ್ ಊಟಿ ದೃಶ್ಯಾವಳಿಗಳು ಯಾವ ರೀತಿ ಇದೆ ಅಂತ ನಮ್ಮ ವ್ಯೂವರ್ಸ್ ನೋಡಲಿ, ಮತ್ತು ಎಲ್ರಿಗೂ ಒಂದು ರೂಟ್ ಮ್ಯಾಪ್ ಆಗಲಿ ಅಂತ ನಾವು ಮಾಡ್ತಾ ಇದ್ದೀವಿ. ನಾವು ಮೊದಲಿಗೆ ಕೊಲ್ಲೂರು ಮೆಟ್ಟುಪಾಳ್ಯಂ ಕೊಲ್ಲೂರು ಮತ್ತು ಆ ರಸ್ತೆಯ ಮುಖಾಂತರ ಊಟಿಗೆ ಬಂದ್ವಿ. ಊಟಿಗೆ ಬಂದ ತದನಂತರ ನಾವು ಫಸ್ಟ್ ಇಲ್ಲಿ ನೈಟ್ ಸ್ಟೇ ಇದ್ದು ಬೆಳಗ್ಗೆ ನಮ್ಮ ಪ್ರಯಾಣ ಪ್ರಾರಂಭ ಮಾಡಿದ್ದು. ಏನು ಈ ಬೊಟಾನಿಕಲ್ ಗಾರ್ಡನ್ ನೋಡಿದ್ವಿ. ಬೊಟಾನಿಕಲ್ ಗಾರ್ಡನ್ ಆದಮೇಲೆ ದೊಡ್ಡ ಬೆಟ್ಟ ನೋಡಿದ್ವಿ, ಒಳ್ಳೆ ಒಳ್ಳೆ ಸ್ಪಾಟ್ಸ್ ನೋಡಿದ್ದೀವಿ, ಬೋಟಿಂಗ್ ಕಡೆ ಹೋಗಿದ್ವಿ, ಮತ್ತು ಪ್ರತಿಯೊಂದು ಗಲ್ಲಿ ಗಲ್ಲಿಗೆ ನಾವು ಊಟಿ ಯಾವ ರೀತಿ ಇದೆ ಅಂತ ಹೋಗ್ಬಿಟ್ಟು ನೋಡಿದ್ವಿ. ಮುಖ್ಯವಾಗಿ ನಾವು ವಿಡಿಯೋ ಚಿತ್ರೀಕರಣ ಮಾಡಿದ್ವಿ. ಇಲ್ಲಿನ ವಾತಾವರಣ ತುಂಬಾ ಅದ್ಭುತವಾಗಿದೆ. ಏನು ಈಗ ಟೆಂಪ್ರೇಚರ್ ಬೇರೆ ಕಡೆ ಈ ಬೇಸಿಗೆ ಕಾಲದಲ್ಲಿ ಈ ಯಾವ ರೀತಿ ಇದೆ ಬೇಸಿಗೆ ಕಾಲ ಈಗ, ಆದರೆ ಇಲ್ಲಿ ಬೆವರಂತೂ ಬರಲ್ಲ, ಯಾಕಂದರೆ ವಾತಾವರಣ ಆ ರೀತಿ ಇದೆ. 14, 15, 18 ಜಾಸ್ತಿ ಅಂದರೆ ರಾತ್ರಿ ಹೊತ್ತು 11 ಟೆಂಪ್ರೇಚರ್ ಇತ್ತಂದರೆ. ಬೇರೆ ಕಡೆ ನಾವು ಮೆಟ್ಟುಪಾಳ್ಯಮಲ್ಲಿ ರೂಮ್ ಮಾಡಿದಾಗ ಎ ಸಿ ರೂಮ್ ತಗೊಂಡೆ, ಆದರೆ ಇಲ್ಲಿ ಬಂದು ಎ ಸಿ ಅವಶ್ಯಕತೆ ಇಲ್ಲ, ದೇವರೇ ಎ ಸಿ ಕೊಟ್ಟಿದ್ದಾನೆ. ಆ ರೀತಿ ಇತ್ತು ನೋಡಿ. ಇಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಿದೆ. ಇಲ್ಲಿ ನಮ್ಮ ಅದೃಷ್ಟ ಏನಂದರೆ ನಾವು ಉಳ್ಕೊಂಡಿದ್ದ ಒಂದು ರೆಸಿಡೆನ್ಸಿ ಲಾಡ್ಜ್, SB ರೆಸಿಡೆನ್ಸಿ ಲಾಡ್ಜ್ ಅಂತ ನಾವು ಉಳ್ಕೊಂಡಿದ್ವಿ. ಅಲ್ಲಿ ನಮಗೆ ರಿಸೆಪ್ಷನ್ನಲ್ಲಿ ಅವರು ಮೇಂಟೆನೆನ್ಸ್ ಮಾಡಿರೋರು ಕನ್ನಡಿಗರಿದ್ದರು. ನಮಗೆ ಇಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಕಂಡು ಬಂದಿಲ್ಲ. ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ತಮಿಳ್ ಭಾಷೆ ನಮ್ಗೆ ಬರಲ್ಲ. ತಮಿಳ್ ಭಾಷೆ ಬರದೇ ಇರುವ ಕಾರಣ ನಮಗೆ ಇಲ್ಲಿ ಸ್ವಲ್ಪ ಮಾತಾಡೋಕ್ಕೆ, ವ್ಯವಹಾರ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇಂಗ್ಲೀಷ್ ಯಾರು ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು. ಹಿಂದಿ ನಮಗೆ ನಮ್ಮ ಕನ್ನಡಿಗರು ಸಿಕ್ಕಿದ್ದು ಏನೋ ಒಂದು ರೀತಿ ನಮಗೆ ಗಾಡ್ ಗಿಫ್ಟ್ ಅಂತ ಆಯ್ತು. ಯಾಕಂದರೆ ನಮಗೆ ತುಂಬ ಖುಷಿ ಅಂತ ನೋಡ್ಬೋದು, ಒಳ್ಳೆ ನಮಗೆ ಫೆಸಿಲಿಟೀಸ್ ಮಾಡ್ಕೊಂಡು ಮತ್ತೆ ಅಲ್ಲೇ ಉಳ್ಕೊಂಡು ಬೆಳಗ್ಗೆ ಹೋಗ್ಬಿಟ್ಟು ಮತ್ತೆ ಇಲ್ಲೇ ಲಗೇಜ್ ಇಟ್ಟು ನಾವು ಬರೋವರೆಗೂ ಅವರು ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ರು. ಅಲ್ಲೇ ಬೆಳಗ್ಗೆ ಟಿಫನ್ ಇಡ್ಲಿ ರೆಡಿ ಮಾಡಿಕೊಟ್ರು. ಆ ರೀತಿ ವ್ಯವಸ್ಥೆ ಆಗುತ್ತೆ ನೋಡಿ. ನಮ್ಮ ಕನ್ನಡಿಗರು ಇದ್ದಾಗ ನಮಗೆ ಯಾವ ರೀತಿ ಸವಲತ್ತು ಆಗುತ್ತೆ ವಿಶ್ವಾಸ ತುಂಬ ಚೆನ್ನಾಗಿ ನಮಗೆ ಮಾತಾಡಿಸಿ ಬೇಕಂದರೆ ಅವರ ನಂಬರ್ ಕೂಡ ನಾನು ಅವರ ಅಡ್ರೆಸ್ಸು ಲೊಕೇಶನ್ನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡ್ತೀನಿ. ಕನ್ನಡಿಗರು ಇರೋ ಕಡೆ ನೀವು ಹೋಗಿಬಿಟ್ಟು ಹೋಗ್ಬೇಕಂದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ನಿಮಗೆ ಯಾವುದೇ ಕಷ್ಟ ಇಲ್ಲ, ಎಕ್ಸ್ಪೋರ್ಟ್ ಮಾಡಿಕೊಡ್ತಾರೆ. ಇಲ್ಲಿ ನಮ್ಮವರು ಎಲ್ಲೇ ಇರಲಿ ಅಲ್ಲಿ ಹೋದರೆ ನಮಗೆ ಈಸಿ ಆಗುತ್ತೆ ಅಂತ ಹೇಳಿ ನೋಡಿ. ದೊಡ್ಡ ದೊಡ್ಡ ಹೋಟೆಲ್ಸ್ಗಳಿದೆ, ಯಾವುದೋ ಇಲ್ಲಿ ಕಾಣ್ತಾ ಇದೆ BKR ಊಟಿ ಗೇಟ್ ಹೋಟೆಲ್ ಅಂತ. ದುಡ್ಡಿದವರು ಎಲ್ಲ ಕಡೆ ಹೋಗ್ಬೋದು. ಸ್ವಲ್ಪ ನಮ್ಮ ಮಧ್ಯಮ ವರ್ಗದವ್ರಿಗೆ ನಮ್ಮಂಥವ್ರಿಗೆ ನಾವು ಎಲ್ಲಿ ಚೀಪೆಸ್ಟ್ ಇರುತ್ತೆ ಅಂತ ನೋಡಲೇಬೇಕಾಗುತ್ತೆ, ಹೌದಲ್ವಾ? ಅಂದರೆ ಇಲ್ಲಿ ಟೂರಿಸ್ಟ್ ಸ್ಪಾಟ್ಸ್ ತುಂಬ ಚೆನ್ನಾಗಿದೆ. ತಮಿಳ್ನಾಡು ಗೌರ್ಮೆಂಟ್ ಅಂತೂ ನಾವು ಹೇಳಬೇಕಂದ್ರೆ ಅವ್ರಿಗೂ ತುಂಬ ಆದಾಯ ಇದೆ, ಆದರೆ ಒಳ್ಳೆ ರೀತಿಯಲ್ಲಿ ಫೆಸಿಲಿಟೀಸ್ ಮಾಡಿದ್ದಾರೆ. ಇಲ್ಲಿ ಜನ ಬಂದರೆ ಅವ್ರಿಗೆ ಉಳ್ಕೊಳ್ಳೋಕ್ಕೆ ಮತ್ತು ಊಟದ ವ್ಯವಸ್ಥೆ ಆಗಲಿ ಮತ್ತು ರೂಮ್ಸ್ ಅವೈಲೇಬಿಲಿಟಿ ಮತ್ತು ರಸ್ತೆಗಳು ನೀವು ನೋಡ್ಬೋದು, ಪ್ರತಿಯೊಂದು
ಪ್ಲೇಸ್ಗೆ ಹೋಗಬೇಕಂದ್ರೆ ಒಳ್ಳೆ ಒಳ್ಳೆ ರೂಟ್ಸ್ ಮಾಡಿದ್ದಾರೆ, ಎಲ್ಲ ಕಡೆ ಡಾಂಬರೀಕರಣ ಮಾಡಿ ಎಲ್ಲೂ ನಿಮಗೆ ಹೋಗೋಕ್ಕೆ ಕಷ್ಟ ಇಲ್ಲ. ಇಲ್ಲಿ ಪೊಲೀಸ್ ವ್ಯವಸ್ಥೆ ನೋಡಿ ನಮಗೂ ತುಂಬ ಖುಷಿ ಆಗುತ್ತೆ. ಟೂರಿಸ್ಟ್ ಪೊಲೀಸ್ ಅಂತೂ ತುಂಬ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ. ಏನಂದರೆ ಅವರು ಎಲ್ಲಾದರೂ ಹೋಗಬೇಕಂದ್ರೆ ನಾವು ಅಡ್ರೆಸ್ ಕೇಳಿದರೆ ಗೂಗಲ್ ಮ್ಯಾಪ್ ಇದೆ, ಆದರೆ ಕೂಡ ಒಂದೊಂದು ಸಲ ಗೂಗಲ್ ಮ್ಯಾಪ್ ಕೂಡ ಸ್ವಲ್ಪ ಎಡ್ವರ್ಟ್ ಆಗುತ್ತೆ. ಆದರೆ ಅವರು ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಎಲ್ಲ ಹೋಗಬೇಕಂದ್ರೆ ನಾವು ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಕೇಳಿದರೆ ನಮಗೆ ದಾರಿ ತೋರಿಸ್ಕೊಡ್ತಾರೆ. ನೀವು ಎಲ್ಲೇ ಹೋಗಬೇಕಂದ್ರೆ ಊಟಿಯಲ್ಲಿ ನೀವು ಪ್ಲೇಸಸ್ ನೋಡಬೇಕಂದ್ರೆ 3-4 ದಿವಸ ಇದ್ರೆ ಕೂಡ ಕಡಿಮೆನೆ. ಆದರೆ ನಮ್ಮ ಒಂದು ಸಮಯ ಸಂದರ್ಭಕ್ಕೆ ತಕ್ಕಂತೆ ನಾವು ಕೂಡ ವಾಪಸ್ ಹೋಗಬೇಕಲ್ವಾ. ಎಲ್ರಿ ನಮ್ಮ ಸಹಪಾಠಿಗಳು ಎಲ್ಲೋದ್ರು, ಅವರು ರೂಟ್ ಕರೆಕ್ಟ್ ಹೋಗ್ತಾ ಇದೀವ ನಾವು, ಅವ್ರು ಹೋಗ್ತಾ ಇದ್ದಾರೆ, ಅವ್ರಿಗೆ ಎಲ್ಲಿ ಅವರು ಕಾಣಿಸ್ತಾ ಇಲ್ವಾ? ಇದೇ ರೂಟಾ ಮತ್ತೆ ಈಗ ಕೊನೂರು ಹೋಗೋದು? ಹಾಂ, ಒಂದು ರೌಂಡ್ ಅವ್ರು ಎಲ್ಲಿ ಅಂತ ನೋಡ್ಕೊಂಡ್ರೆ ಒಳ್ಳೇದಲ್ವಾ? ಆಯಿತು ನೋಡಿ, ಇಲ್ಲಿ ಹಿಲ್ ಸ್ಟೇಷನಲ್ಲಿ ಯಾವ ರೀತಿ ಮನೆಗಳು ಕಟ್ಟಿದ್ದಾರೆ ಅಂತ ನೀವು ನೋಡಿದ್ರೆ ಅರ್ಥ ಆಗುತ್ತೆ. ಮೇಲೆ ಈ ಮನೆಗಳಿಗೆ ಯಾವ ರೀತಿ ಹೋಗ್ತಾರೆ ಅಂತ ನಮಗೂ ಆಶ್ಚರ್ಯ ಆಯಿತು. ಆದರೆ ನಾವು ಟೂ ವೀಲರಲ್ಲಿ ಬಂದಿದ್ದ ಒಂದು ವಿಶೇಷ ಏನಾಯ್ತಂದರೆ, ನಮಗೆ ಪ್ರತಿಯೊಂದು ಮನೆಗೆ ಹೋಗೋಕ್ಕೆ ರೋಡ್ಸ್ ಅದೇ ರೀತಿ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ, ಸೂಪರ್ ಪ್ಲೇಸಸ್. ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಏನಂದರೆ ನಾವು ಕಾರಲ್ಲಿ ಟ್ರೈನಲ್ಲಿ ಬಂದಿದ್ದರೆ ಈ ಪ್ಲೇಸಸ್ ಎಲ್ಲ ನೋಡೋದು ಕಷ್ಟ ಆಗ್ತಾಯಿತ್ತು ನಮಗೇನಂದರೆ, ನಮ್ಮ ಮುಳುಬಾಗಿಲಲ್ಲಿ ಇದ್ದೀವಿ ನಾವು, ಮಾಮೂಲಿ ಯಾವ ರೀತಿ ನಾವು ಓಡಾಡ್ತೀವಿ ಅದೇ ರೀತಿ ನಾವು ಇಲ್ಲಿ ನಿಧಾನವಾಗಿ ಎಲ್ಲೆಲ್ಲಿ ಹೋಗಬೇಕು ಎಲ್ಲ ಪ್ಲೇಸಸ್ ನೋಡ್ಕೊಂಡು ಬಂದಿದ್ದೀವಿ.